ನೀನು ನೋಡೋಣ ಈ ಒಂದು ಚಟುವಟಿಕೆ ಏನು ಅಂತಕ್ಕಂಥದ್ದನ್ನ ಇಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ಸ್ಟೂಲಿನ ಮೇಲೆ ಕೂತಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಗಮನಿಸ್ತಾ ಇದ್ದೀರಾ ಇಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನು ಗಮನಿಸ್ತಾ ಇದ್ದೀರಾ ಅಂದರೆ ನೇರವಾಗಿ ಕೂತಿದ್ದಾರೆ ಸ್ಟೂಲಿನ ಮೇಲೆ ಹಾಗೆಯೇ ಇಲ್ಲೂ ಕೂಡ ಗಮನಿಸಿ ನೇರವಾಗಿದೆ ಹಾಗೆ ಕಾಲುಗಳು ಸಹ ತೊಂಬತ್ತು ಡಿಗ್ರಿ ಕೋನ ರೀತಿಯಲ್ಲಿ ಆಸೀನರಾಗಿದ್ದಾರೆ ಈಗ ಸರ್ ನೀವು ನೇರವಾಗಿ ಕೂತಿದ್ದೀರಾ ಅದೇ ರೀತಿ ಇರಬೇಕು ಒಂದನೇ ನಿಯಮ ಎರಡನೇ ನಿಯಮ ನಿಮ್ಮ ಕಾಲುಗಳು ಸಹ ಇದೇ ರೀತಿ ನೇರವಾಗಿ ಇರಬೇಕು ಓಕೆ ಸೊ ನಿಮ್ಮ ದೇಹವನ್ನು ಮುಂದಕ್ಕೆ ಬಾಗುವಂತಿಲ್ಲ ಇನ್ನೊಂದು ನಿಮ್ಮ ಕಾಲುಗಳನ್ನು ಹಿಂದಕ್ಕೆ ತೆಗೆಯುವಂತಿಲ್ಲ ಓಕೆ ಸೊ ಈ ಎರಡು ನಿಯಮಗಳನ್ನು ಪಾಲಿಸಿ ನೀವು ಹೀಗೆ ಎದ್ದು ನಿಲ್ಲಕ್ಕೆ ಪ್ರಯತ್ನ ಪಡಿ ಹಾಂ ಏನು ಗಮನಿಸಿದ್ರಿ ನೀವು ನಾವು ಮೊದಲನೇ ನಿಯಮ ಏನಂತ ಹೇಳಿದ್ವಿ ಅದೇ ಮುಂದೆ ಬಗ್ಬಾರ್ದು ಅಂತ ನಾನು ಪ್ರಯತ್ನ ಮಾಡ್ತಿದ್ದೀನಿ ಹೌದು ಹಾಂ ಸೊ ಹಾಂ ಏನಾಗ್ತಾಯಿದೆ ಮುಂದಕ್ಕೆ ನೀವು ಬಾಗಬಾರದು ಮುಂದಕ್ಕೆ ಬಾಗಿದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿದೆ ಹಾಗೇ ಇದು ಮಾಡಲಿಕ್ಕೆ ಆಗ್ತಾಯಿದೆ ಈಗ ಹಾಗಾದರೆ ನೀವು ನಿಮ್ಮ ದೇಹವನ್ನು ಹಾಗೇ ಇರಿಸ್ಕೊಳ್ಳಿ ನಿಮ್ಮ ಕಾಲುಗಳೇನಿದ್ವು ನಾವು ನೇರವಾಗಿ ತೊಂಬತ್ತು ಡಿಗ್ರಿ ಕೋನದ ರೀತಿಯಲ್ಲಿ ಇರಿಸಿ ಅಂತ ಹೇಳಿದ್ವಿ ಈಗ ಅದನ್ನು ಹಿಂದಕ್ಕೆ ತಗೊಳ್ಳಿ ಹಾಂ ಈಗ ಹೇಳಲಿಕ್ಕೆ ಪ್ರಯತ್ನ ಪಡಿ ಹಾಂ ಏನು ಗಮನಿಸಿದ್ರಿ ಸರ್ ಹಿಂದೆ ಇದ್ದಾಗ ಸಾಧ್ಯ ಹೇಳಲಿಕ್ಕೆ ಸಾಧ್ಯ ಆಗಿದೆ ಸೊ ವಿದ್ಯಾರ್ಥಿಗಳೇ ನೀವು ಏನನ್ನ ಗಮನಿಸಿದ್ರಿ ಈ ಒಂದು ಸರಳ ಒಂದು ಚಟುವಟಿಕೆಯಿಂದ ನೀವು ಗಮನಿಸಿರ್ತಕ್ಕಂತಹ ಎರಡು ವಿಷಯ ಏನು ಒಂದು ನಾವು ಕೂತಿರುವ ಜಾಗದಿಂದ ಮೇಲಕ್ಕೆ ಎದ್ದೊಳ್ಬೇಕಾದರೆ ನಮ್ಮ ದೇಹ ನೇರವಾಗಿದ್ದಿದ್ದನ್ನು ಮುಂದಕ್ಕೆ ಬಾಗಬೇಕು ಅಥವಾ ನಮ್ಮ ಕಾಲುಗಳು ಹಿಂದಕ್ಕೆ ಎಳೆದ್ಕೋಬೇಕು ಏನು ಕಾರಣ ಇದಕ್ಕೆ ಇದಕ್ಕೆ ಕಾರಣ ನಮ್ಮ ದೇಹದ ಗುರುತ್ವ ಕೇಂದ್ರ ಮೊದಲೇ ಅವರು ಏನು ಕುತ್ಕೊಂಡಿದ್ರು ಆಗ ದೇಹದ ಹೆಚ್ಚಿನ ತೂಕ ಈ ಒಂದು ಸ್ಟೂಲಿನ ಮೇಲೆ ಕೇಂದ್ರೀಕೃತವಾಗಿದೆ ಹಾಗಾಗಿ ಗುರುತ್ವ ಕೇಂದ್ರ ಈ ಪೂರ್ತಿ ದೇಹದ ಗುರುತ್ವ ಕೇಂದ್ರವು ಈ ದೇಹದ ಹಿಂದ್ಗಡೆ ಹೆಚ್ಚು ತೂಕ ಇರೋದರಿಂದ ಇಲ್ಲಿದೆ ಗುರುತ್ವ ಕೇಂದ್ರ ಈ ನೇರದಲ್ಲಿದೆ ಆದ ಕಾರಣ ಅವರು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರ ಅವರು ಮಾಡಿದ ಮೊದಲ ಒಂದು ಕೆಲಸ ಅಂದರೆ ಮುಂದಕ್ಕೆ ವಾಲೋದು ಹೀಗೆ ಮುಂದಕ್ಕೆ ವಾಲೋದು ಹೀಗೆ ಮುಂದಕ್ಕೆ ವಾಲಿದಾಗ ಅವರ ದೇಹದ ತೂಕ ಮುಂದಕ್ಕೆ ಬಂದಿದೆ ಈಗ ಮುಂದಕ್ಕೆ ಬಂದಿರೋದ್ರಿಂದ ಆ ಗುರುತ್ವ ಕೇಂದ್ರವು ಎರಡು ಕಾಲಿನ ನಡುವೆ ಬಂದಿದೆ ಆದ್ದರಿಂದ ಅವರಿಗೆ ಹೇಳೋಕ್ಕೆ ಸಾಧ್ಯ ಆಗ್ತಾಯಿದೆ ಇದಾದ ನಂತರ ಮತ್ತೊಂದು ಕೆಲಸ ಅವರು ಮಾಡಿದ್ದಾರೆ ಕಾಲನ್ನು ಹಿಂದಕ್ಕೆ ಹೇಳ್ಕೊಂಡಿದ್ದಾರೆ ಹೀಗೆ ಹಿಂದಕ್ಕೆ ಹೇಳ್ಕೊಂಡಾಗಲೂ ಸಹ ಈಗ ಇಲ್ಲ ಆ ದೇಹದ ಗುರುತ್ವ ಕೇಂದ್ರವು ಎರಡು ಕಾಲಿನ ನಡುವೆ ಬರಬೇಕು ಇಲ್ಲ ಎರಡು ಕಾಲುಗಳು ಆ ಗುರುತ್ವ ಕೇಂದ್ರ ಇರುವ ಜಾಗದಲ್ಲಿ ಹೋಗಿ ಆ ಎರಡು ಕಾಲುಗಳ ನಡುವೆ ದೇಹದ ಗುರುತ್ವ ಕೇಂದ್ರವು ಬರುವ ರೀತಿಯಲ್ಲಿ ಮಾಡಬೇಕಾಗತ್ತೆ ಈ ರೀತಿಯಲ್ಲಿ ಅವರು ಮಾಡಿ ಎದ್ನೆಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ನಾವು ಗಮನಿಸಿದ್ವಿ ಅವರಿಗೆ ಸಾಧ್ಯ ಆಯಿತು ಸೊ ಆದ್ದರಿಂದ ಈ ಒಂದು ಸರಳ ಪ್ರಯೋಗದ ಮೂಲಕ ನಾವು ಗುರುತ್ವ ಕೇಂದ್ರ ಯಾವುದೇ ಒಂದು ವಸ್ತುವಿನ ಗುರುತ್ವ ಕೇಂದ್ರವು ಆ ವಸ್ತುವಿನ ಚಲನೆಯಲ್ಲಿ ಎಷ್ಟು ಪ್ರಭಾವ ಬೀರುತ್ತೆ ಅಂತಕ್ಕಂಥದನ್ನ ಈ ಒಂದು ಸರಳ ಪ್ರಯೋಗದ ಮೂಲಕ ನಾವು ನೋಡಿದ್ದೀವಿ ಓಹ್ ತುಂಬ ಚೆನ್ನಾಗಿ ಚಟುವಟಿಕೆಯನ್ನು ನಡೆಸ್ಕೊಟ್ರಿ ಈ ಚಟುವಟಿಕೆಯನ್ನು ನೋಡ್ತಾ ಇದ್ದರೆ ಗುರುತ್ವ ಕೇಂದ್ರಕ್ಕೂ ಈ ಚಿತ್ರಕ್ಕೂ ಒಂದು ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾದರೆ ಈ ಗುರುತ್ವ ಕೇಂದ್ರದ ಮಹಿಮೆ ಏನು ಇದು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಎಲ್ಲೆಲ್ಲಿ ನಮಗೆ ಅತ್ಯಂತ ಇದರ ಜ್ಞಾನ ನಮಗೆಲ್ಲೆಲ್ಲಿ ಅವಶ್ಯಕ ಅಂತ ಸ್ವಲ್ಪ ತಿಳಿಸ್ಕೊಡಿ ಖಂಡಿತ ಈಗಷ್ಟೇ ನೋಡಿದ್ದೀರಾ ಚಟುವಟಿಕೆ ಅದಕ್ಕೂ ಇದಕ್ಕೂ ಯಾವ ರೀತಿಯಾದ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಈಗ ವಿದ್ಯಾರ್ಥಿಗಳೇ ನೀವು ಅಲ್ಲಿ ಅದನ್ನು ಗಮನಿಸಿದ್ರೆ ಆ ಐಬೆಕ್ಸ್ ಕುರಿಯ ಪ್ರಭೇದದ ಎತ್ತರ ಬಹಳ ಕಡಿಮೆ ಇರುತ್ತೆ ಆ ಎತ್ತರ ಕಡಿಮೆ ಇರುವ ಕಾರಣ ಆ ಕುರಿಯ ದೇಹದ ಗುರುತ್ವ ಕೇಂದ್ರವು ನೆಲಕ್ಕೆ ಬಹಳ ಹತ್ತಿರವಾಗಿರುತ್ತೆ ಅಂದರೆ ಯಾವ ವಸ್ತುವು ಹೆಚ್ಚು ಎತ್ತರ ಇರುತ್ತದೋ ಆ ವಸ್ತುವಿನ ಗುರುತ್ವ ಕೇಂದ್ರವು ನೆಲದಿಂದ ಅಷ್ಟೇ ಮೇಲಕ್ಕೆ ಇರುತ್ತದೆ ಮತ್ತು ಆ ಯಾವ ವಸ್ತುವು ಅಥವಾ ಯಾವ ಒಂದು ಜೀವಿಯು ಎತ್ತರ ಕಡಿಮೆ ಇರುತ್ತದೆಯೋ ಆ ಒಂದು ವಸ್ತುವಿನ ಅಥವಾ ಜೀವಿಯ ಗುರುತ್ವ ಕೇಂದ್ರವು ಬಹಳ ನೆಲಕ್ಕೆ ಹತ್ತಿರವಾಗಿರುತ್ತೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡೇ ಇದ್ದೀವಿ ನಾವು ಒಂದು ಬೆಟ್ಟ ಒಂದು ಈ ರೀತಿಯಾಗಿರ್ತಕ್ಕಂತಹ ಎತ್ತರವಾಗಿರ್ತಕ್ಕಂಥ ಬೆಟ್ಟವನ್ನು ನಾವು ಹತ್ತುವ ಸಮಯದಲ್ಲಿ ಹೌದು ಸರಿಯಾಗಿ ಹೇಳಿದಿರಿ ಸರ್ ನೀವು ಮುಂದಕ್ಕೆ ಬಾಗಲಿಲ್ಲ ಅಂದರೆ ಏನಾಗಬಹುದು ನಮಗೆ ಆಗೋದಿಲ್ಲ ಹೌದು ಖಂಡಿತ ಹತ್ತಕ್ಕೆ ಆಗೋದಿಲ್ಲ ಮತ್ತೆ ಹಿಂದಕ್ಕೆ ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನಾವು ಮೇಲಕ್ಕೆ ಹತ್ತೊ ಸಮಯದಲ್ಲಿ ಮುಂದಕ್ಕೆ ಬಾಗಿ ಹತ್ತುತ್ತೇವೆ ಹೌದು ಯಾಕೆ ಅಂದರೆ ನಮ್ಮ ದೇಹದ ಗುರುತ್ವ ಕೇಂದ್ರವು ನಾವು ಬಾಗಲಿಲ್ಲ ಅಂದಾಗ ಅದು ಹಿಂದಕ್ಕೆ ಇರುತ್ತದೆ ನಾವು ಹಿಂದಕ್ಕೆ ಬೀಳುವ ಸಾಧ್ಯತೆ ಇರುತ್ತೆ ಇಲ್ಲಿ ಗಮನಿಸಿ ಆ ಒಂದು ಚಿತ್ರದಲ್ಲಿ ಪಕ್ಕಕ್ಕೆ ವಾಲಿರುವ ವ್ಯಕ್ತಿಯ ತೂಕ ಹೆಚ್ಚಿನ ತೂಕ ಪಕ್ಕಕ್ಕೆ ವಾಲಿರುವುದರಿಂದ ಗುರುತ್ವ ಕೇಂದ್ರವು ಎರಡು ಕಾಲಿನ ಪಕ್ಕದಲ್ಲಿದೆ ಬೀಳುತ್ತಾನೆ ಆದರೆ ಒಂದು ಸರಿಯಾದ ರೀತಿಯಲ್ಲಿ ನಡೀತಾ ಇರತಕ್ಕಂತಹ ವ್ಯಕ್ತಿಯ ಒಂದು ಗುರುತ್ವ ಕೇಂದ್ರವು ಎರಡು ಕಾಲಿನ ನಡುವೆ ಇರುತ್ತೆ ಅದೇ ರೀತಿ ಮುಂದಕ್ಕೆ ಬಾಗಿರ್ತಕ್ಕಂತಹ ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ ಅವರ ಗುರುತ್ ಮುಂದಕ್ಕೆ ಬಾಗಿದಾಗ ಗುರುತ್ವ ಕೇಂದ್ರವು ಕೂಡ ಮುಂದಕ್ಕೆ ಬರುವುದರಿಂದ ಕಾಲನ್ನು ಮುಂದಕ್ಕೆ ಇಟ್ಟಾಗ ಆ ಎರಡು ಕಾಲಿನ ನಡುವೆ ಗುರುತ್ವ ಕೇಂದ್ರವೂ ಇರುತ್ತೆ ನಾವು ಹತ್ತುವ ಮತ್ತು ಇಳಿಯುವ ಮತ್ತು ನಡೆದಾಡುವ ಸಮಯದಲ್ಲಿ ನಾವು ಬೀಳೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಮುಂದಕ್ಕೆ ಚಲನೆ ಮಾಡ್ತಾ ಇರ್ತೀವಿ ಅಂದರೆ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವೈಜ್ಞಾನಿಕ ತತ್ವಗಳು ಅಡಕವಾಗಿದ್ದಾವೆ ಅಂತ ಹೇಳ್ತಾ ಇದ್ದೀರಿ ಹಾಗಾದರೆ ವಿಜ್ಞಾನವು ನಮ್ಮ ದೈನಂದಿನ ಸಮಸ್ಯೆಗಳಿಗೂ ಕೂಡ ಉತ್ತರವನ್ನು ಕೊಡುತ್ತೆ ಅನ್ನೋದು ಈ ಚಟುವಟಿಕೆಯಿಂದ ನಾವು ಅರ್ಥ ಮಾಡಿಕೊಂಡ್ವಿ ಸರ್ ಈಗ ನನ್ನದೊಂದು ಪ್ರಶ್ನೆ ಇದೆ ನಾನು ಬೈಕಲ್ಲಿ ಹೋಗಬೇಕಾದ್ರೆ ತಿರುವಿನಲ್ಲಿ ಒಂದು ಕಡೆ ಬಾಗ್ತೀನಿ ಬಹುಶಃ ನಮ್ಮ ವಿದ್ಯಾರ್ಥಿಗಳೆಲ್ಲ ಸೈಕಲ್ ಆಡಬೇಕಾದ್ರೆ ಇದನ್ನು ಅನುಭವಿಸೇ ಇರ್ತಾರೆ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಒಂದು ಚಟುವಟಿಕೆ ಮೂಲಕ ಕಂಡುಹಿಡಿಯೋಣ ಆ ಚಟುವಟಿಕೆಯನ್ನು ಮುಗಿಸಿ ಮತ್ತೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ನೀವು ಕೂಡ ಆ ಚಟುವಟಿಕೆಯಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿ ಯೋಚಿಸಿ ಮಕ್ಕಳೇ ಮತ್ತೊಂದು ವಿಜ್ಞಾನ ವಿನೋದಕ್ಕೆ ನಿಮಗೆ ಸ್ವಾಗತ ಸಾಮಾನ್ಯವಾಗಿ ಹೆಚ್ಚಿನ ದ್ರವ್ಯರಾಶಿ ವಸ್ತುಗಳನ್ನು ಎತ್ತುವುದು ಕಷ್ಟಕರವಾದ ಕೆಲಸ ಕಡಿಮೆ ದ್ರವ್ಯರಾಶಿ ಇರುವಂತಹ ವಸ್ತುಗಳನ್ನು ಸುಲಭವಾಗಿ ಎತ್ತಬಹುದು ಇದು ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಗೊತ್ತು ಬನ್ನಿ ಚಟುವಟಿಕೆ ಪ್ರಾರಂಭ ಮಾಡೋಣ ವಿದ್ಯಾರ್ಥಿಗಳ ಈ ಚಟುವಟಿಕೆಗೆ ನಾನು ಒಂದು ಕಡಿಮೆ ದ್ರವ್ಯರಾಶಿ ಇರುವಂತಹ ಕಬ್ಬಿಣದ ಗುಂಡನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ದಾರದಿಂದ ಕಟ್ಟಿದ್ದೇನೆ ಆ ದಾರದ ಮತ್ತೊಂದು ಪೆನ್ನಿನ ಹೊರಕವಚದ ಮುಖಾಂತರ ಹಾದು ಹೋಗಿದೆ ಅದರ ಇನ್ನೊಂದು ತುದಿಯಲ್ಲಿ ಹೆಚ್ಚು ದ್ರವ್ಯರಾಶಿ ಇರುವಂತಹ ಕಬ್ಬಿಣದ ಗುಂಡನ್ನು ಕಟ್ಟಿರುತ್ತೇನೆ ಈಗ ಈ ಕಡಿಮೆ ದ್ರವ್ಯರಾಶಿ ಇರುವಂತಹ ಕಬ್ಬಿಣದ ಗುಂಡು ಈ ಹೆಚ್ಚಿನ ದ್ರವ್ಯರಾಶಿ ಇರುವಂತಹ ಕಬ್ಬಿಣದ ಗುಂಡನ್ನು ಬಹಳ ಸುಲಭವಾಗಿ ಮೇಲೇರುವುದಂತೆ ಮಾಡುವುದನ್ನು ನಾವು ನೋಡೋಣ ಮೇಲ್ಭಾಗದಲ್ಲಿ ಕಡಿಮೆ ದ್ರವ್ಯರಾಶಿ ಇರುವಂತಹ ಗುಂಡು ಇದೆ ಕೆಳಭಾಗದಲ್ಲಿ ಹೆಚ್ಚಿನ ದ್ರವ್ಯರಾಶಿ ಇರುವಂತಹ ಕಬ್ಬಿಣದ ಗುಂಡಿದೆ ಈಗ ನಾನು ಈ ಪೆನ್ನಿನ ಹೊರ ಕವಚವನ್ನು ನಿಧಾನವಾಗಿ ಸುತ್ತುತ್ತೇನೆ ಈ ಕಡಿಮೆ ದ್ರವ್ಯರಾಶಿ ಇರುವಂತಹ ಗುಂಡು ಹೆಚ್ಚಿನ ದ್ರವ್ಯರಾಶಿ ಇರುವಂಥ ಗುಂಡನ್ನು ಮೇಲೇರುವಂತೆ ಮಾಡಿದೆ ಆಶ್ಚರ್ಯಕರ ಹಾಗಾದರೆ ಇದರಲ್ಲಿ ಅಡಗಿರುವ ತತ್ವವೇನು ಇದನ್ನು ನೀವು ಮಾಡಿ ನೋಡ್ತೀರಲ್ಲ ವಿದ್ಯಾರ್ಥಿಗಳೇ ಈ ಚಟುವಟಿಕೆಯಲ್ಲಿ ಏನನ್ನು ಗಮನಿಸಿದ್ದೀರಿ ಅಲ್ಲಿ ವೃತ್ತಿಯ ಪಥದಲ್ಲಿ ಅದನ್ನು ಈ ರೀತಿಯಾಗಿ ಚಲಿಸ್ತಾ ಇದ್ದರು ಹಾಗಾದರೆ ಆ ಚಿಕ್ಕ ವಸ್ತುವಿನಲ್ಲಿ ಅಷ್ಟೊಂದು ಬಲ ದೊಡ್ಡ ವಸ್ತುವಿಗಿಂತ ಬಲ ಹೇಗೆ ಬಂತು ಹೌದಲ್ವಾ ಅದೇ ನಾವು ತ್ಯಾಗಿ ಪ್ರತಿಕ್ರಿಯೆ ಅಥವಾ ತ್ಯಾಗಿ ಬಲ ಅಂತ ನಾವು ಕರೆಯೋದು ಏನಿದು ತ್ಯಾಗಿ ಪ್ರತಿಕ್ರಿಯೆ ಈಗ ನಾನಿದನ್ನು ಈ ರೀತಿಯಾಗಿ ವೃತ್ತಿಯ ಪಥದಲ್ಲಿ ತಿರುಗಿಸ್ತೀನಿ ಹೌದು ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ನಿಧಾನವಾಗಿ ತಿರುಗಿಸ್ತಾ ಇದ್ದೀನಿ ಈಗ ನಾನಿದನ್ನು ಬಲಕ್ಕೆ ಅಥವಾ ಎಡಕ್ಕೆ ಬಿಟ್ಟಾಗ ಯಾವ ರೀತಿಯಾಗಿ ಹೋಗುತ್ತೆ ಅದನ್ನು ನೀವು ನೋಡಿ ವಿದ್ಯಾರ್ಥಿಗಳೇ ಏನನ್ನು ಗಮನಿಸಿದ್ರಿ ವೃತ್ತಿಯ ಪಥದಲ್ಲಿ ಆ ಒಂದು ವಸ್ತು ಚಲನೆ ಮಾಡ್ತಾಯಿತ್ತು ಎಲ್ಲಿವರೆಗೆ ಕೈಯಲ್ಲಿ ಅಂದರೆ ವೃತ್ತದ ಕೇಂದ್ರದಲ್ಲಿ ಬಲ ವರ್ತನೆ ಆಗ್ತಾಯಿತ್ತೋ ವೃತ್ತಿಯ ಪಥದಲ್ಲಿ ಚಲನೆ ಮಾಡ್ತಾಯಿತ್ತು ಯಾವಾಗ ನಾವು ಕೈಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಬಲವನ್ನು ಬಿಟ್ಟುವೋ ಆಗ ಆ ವಸ್ತು ಸ್ಪರ್ಶಕದ ರೂಪದಲ್ಲಿ ವೃತ್ತಕ್ಕೆ ಸ್ಪರ್ಶಕದ ರೂಪದಲ್ಲಿ ಅದು ಚಲನೆ ಮಾಡಿ ದೂರ ಹೋಗಿದೆ ಹಾಗಾದರೆ ಮೊದಲೇ ಚಿಕ್ಕ ಗುಂಡು ಆ ಒಂದು ದೊಡ್ಡ ಗುಂಡಿಗೆ ಎತ್ತುವ ಸಾಮರ್ಥ್ಯ ಬಂದಿದ್ದು ಕೂಡ ಇದೇ ಒಂದು ಕೇಂದ್ರತೆಯಾಗಿ ಬಲದಿಂದ ಅಥವಾ ಕೇಂದ್ರತೆಯಾಗಿ ಪ್ರತಿಕ್ರಿಯೆಯಿಂದ ದೂರ ದೂರಕ್ಕೆ ಚಿಕ್ಕ ಚೆಂಡು ಹೋದಂತೆ ದೊಡ್ಡ ಚೆಂಡು ಮೇಲಕ್ಕೆ ಬರ್ತಾ ಇತ್ತು ಹೌದು ಆ ದೂರಕ್ಕೆ ಹೋಗಲು ಕಾರಣ ಕೇಂದ್ರತೆಯಾಗಿ ಬಲ ಕೇಂದ್ರವನ್ನು ತ್ಯಜಿಸಿ ದೂರಕ್ಕೆ ಹೋಗ್ತಾ ಇರತಕ್ಕಂಥದ್ದು ಮೂರನೇ ಚಿತ್ರದಲ್ಲಿ ನೀವು ಅಲ್ಲಿ ಗಮನಿಸಬಹುದು ಅಲ್ಲಿ ಹಸಿರು ಬಣ್ಣದ ಬಾಣ ಏನು ಗುಡಿಸ್ ತೋರಿಸ್ತಾ ಇದೆ ಅದು ಕೇಂದ್ರತೆಯಾಗಿ ಪ್ರತಿಕ್ರಿಯೆಯ ದಿಕ್ಕನ್ನು ತೋರಿಸ್ತಾ ಇದೆ ಇನ್ನೊಂದು ವಿರುದ್ಧವಾಗಿರ್ತಕ್ಕಂತಹ ಬಾಣವು ಯಾವ ಬಲವನ್ನು ತೋರಿಸ್ತಾ ಇದೆ ಯೋಚಿಸಿ ವಿದ್ಯಾರ್ಥಿಗಳೇ ಹೌದು ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಅದು ಕೇಂದ್ರದ ಕಡೆಗೆ ಬರ್ತಾ ಇರತಕ್ಕಂತಹ ಬಲ ಅಂದರೆ ಸರ್ ಕೈಯಲ್ಲಿ ಅದನ್ನು ಸುತ್ತುವಾಗ ಕೇಂದ್ರದ ಕಡೆಗೆ ಇದ್ದರು ಹೀಗೆ ಆ ಆ ಬಲವನ್ನು ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ ಅದಕ್ಕೆ ವಿರುದ್ಧ ದಿಕ್ಕಿಲಿರ್ತಕ್ಕಂತಹ ಆ ಒಂದು ಹಸಿರು ಬಣ್ಣದಲ್ಲಿ ಸೂಚಿಸಿರ್ತಕ್ಕಂತಹ ಬಲವನ್ನು ನಾವು ಕೇಂದ್ರತೆಯಾಗಿ ಪ್ರತಿಕ್ರಿಯೆ ಅಥವಾ ಬಲ ಅಂತ ಕರಿತೀವಿ ನಾವು ಪ್ರಾರಂಭದಲ್ಲಿ ಕ್ರೀಡಾಪಟು ಏಕೆ ಕೇಂದ್ರದ ಕಡೆಗೆ ವಾಲುತ್ತಾನೆ ಅಂತ ನಾವು ಹೇಳಿದ್ವಿ ಹೌದು ಏಕೆ ಈಗ ಯೋಚಿಸಿ ವಿದ್ಯಾರ್ಥಿಗಳೇ ಎರಡು ಚಟುವಟಿಕೆಗಳನ್ನು ನೀವು ನೋಡಿದಿರಾ ಏಕೆ ಒಬ್ಬ ಆಟಗಾರ ತಿರು ತಿರುವು ಬಂದಾಗ ಕೇಂದ್ರದ ಕಡೆಗೆ ಹೀಗೆ ವಾಲುತ್ತಾನೆ ಯಾವ ಬೆಲ್ಲ ಸಿಗುತ್ತೆ ಅವನಿಗೆ ಕೇಂದ್ರದ ಕಡೆಗೆ ವಾಲಿದರೆ ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಸೈಕಲಲ್ಲಿ ಸೈಕಲನ್ನು ಓಡಿಸಬೇಕಾದ್ರೆ ತಿರುವಿನಲ್ಲಿ ಈ ರೀತಿಯಾಗಿ ಬಾಗ್ತಾ ಇರೋದು ಕೂಡ ನೆನಪಾಗಿರ್ಬೋದು ಬಹುಶಃ ಅವರು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ ಏನು ಗಮನಿಸ್ತಾ ಇದ್ದೀರಿ ನಾವು ಒಂದು ವಾಷಿಂಗ್ ಮಷೀನಲ್ಲಿ ಇರತಕ್ಕಂತಹ ಬಟ್ಟೆಗಳನ್ನು ಒಗೆದ ನಂತರ ಆ ಬಟ್ಟೆಯ ಇರತಕ್ಕಂಥ ತೇವಾಂಶವನ್ನು ತೆಗೆಯಲು ಮತ್ತು ಅದನ್ನು ಶುಷ್ಕಗೊಳಿಸಲು ಅದು ವಾಷಿಂಗ್ ಮೆಷಿನ್ ತಿರುಗಿದಾಗ ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆಯಿಂದ ಅದರೊಳಗಿರ್ತಕ್ಕಂತಹ ನೀರು ಹೊರಗಡೆ ತ್ಯಾಜ್ಯವನ್ನು ತೆಗೆಯೋಕ್ಕೆ ಅದು ಉಪಯುಕ್ತವಾಗತ್ತೆ ಓ ಈ ತತ್ವವನ್ನು ವಾಷಿಂಗ್ ಮೆಷಿನಲ್ಲಿ ಉಪಯೋಗಿಸ್ತಾರೆ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಲ್ಲಿ ಕಲ್ತಿರೋದನ್ನು ಇಲ್ಲಿ ಸ್ಮರಿಸ್ಕೊಳ್ಬಹುದು ಸರ್ ಏನೋ ಚಟುವಟಿಕೆ ಮಾಡ್ತಾಯಿದ್ದೀರಿ ಹಾಂ ಹೌದು ಇಲ್ಲಿ ಕೆಲವೊಂದು ವಸ್ತುಗಳು ಕಾಂತದಿಂದ ಬೇಗನೆ ಆಕರ್ಷಣೆಗೆ ಒಳಗಾಗ್ತವೆ ಇನ್ನು ಕೆಲವು ನಿಧಾನಕ್ಕೆ ಇನ್ನೂ ಕೆಲವು ಆಕರ್ಷಣೆಗೆ ಒಳಗಾಗ್ತಾ ಇಲ್ಲ ಏನು ಹೀಗೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಪ್ರಿಂಗು ತಕ್ಷಣವೇ ಆಕರ್ಷಣೆಗೆ ಒಳಗಾಯಿತು ಆದರೆ ಮತ್ತೊಂದು ಯಾವುದೋ ವಸ್ತುವು ಇದು ಆ ರೀತಿಯಾಗಿ ಆಕರ್ಷಣೆಗೆ ಒಳಗಾಗಿಲ್ಲ ನಿಧಾನಕ್ಕೆ ಆಕರ್ಷಣೆಗೆ ಒಳಗಾಗ್ತಾ ಇದೆ ಕೆಲವು ಆಕರ್ಷಣೆಗೆ ಒಳಗಾಗ್ತಾನೇ ಇಲ್ಲ ಹೌದು ವಿದ್ಯಾರ್ಥಿಗಳೇ ನೀವು ಕೂಡ ಈ ಒಂದು ಆಟವನ್ನು ಆಡಿರ್ತೀರ ಈಗ ಈ ಪ್ರಶ್ನೆಗೆ ಒಂದು ಚಟುವಟಿಕೆಯ ಮೂಲಕ ನಾವು ಉತ್ತರವನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡೋಣ ವಿದ್ಯಾರ್ಥಿಗಳೇ ಇವತ್ತು ಒಂದು ಕಾಂತಕ್ಕೆ ಸಂಬಂಧಪಟ್ಟಂಗೆ ಒಂದು ಸರಳ ಪ್ರಯೋಗವನ್ನು ಒಂದು ಚಟುವಟಿಕೆಯ ಮೂಲಕ ಈಗ ನೋಡೋಣ ಈ ಚಟುವಟಿಕೆಯಲ್ಲಿ ನಮಗೆ ಬೇಕಾಗಿರತಕ್ಕಂತಹ ವಸ್ತುಗಳು ನೀವು ಗಮನಿಸ್ತಾ ಇದ್ದೀರಾ ನಾವು ಎರಡು ಗೋಲಿಗಳನ್ನು ತಗೊಂಡಿದ್ದೀವಿ ಒಂದು ಆಯಸ್ಕಾಂತವನ್ನು ತಗೊಂಡಿದ್ದೀವಿ ಮತ್ತು ಎರಡು ಉದ್ದನೆಯ ಪೈಪುಗಳು ಇಲ್ಲಿ ಕಾಣ್ತಾ ಇದೆ ಒಂದು ಪ್ಲಾಸ್ಟಿಕ್ ಪೈಪು ಮತ್ತು ಇನ್ನೊಂದು ಅಲ್ಯುಮಿನಿಯಂ ಪೈಪು ಈಗ ನಾವು ಈ ಪ್ರಯೋಗವನ್ನು ನಮ್ಮ ಸ್ನೇಹಿತರೊಂದಿಗೆ ಪ್ರಾರಂಭ ಮಾಡೋಣ ನಾವು ಮೊದಲನೇದಾಗಿ ಈ ಪೈಪಿನ ಮೂಲಕ ಇಲ್ಲಿ ತೊಗೊಂಡಿರ್ತಕ್ಕಂತಹ ಈ ಒಂದು ಗೋಲಿಯನ್ನು ನಾವು ಪ್ರವೇಶ ಮಾಡ್ತೀವಿ ಏನು ಅಲ್ಲಿ ಪರಿಣಾಮ ಆಗತ್ತೆ ಅಂತಕ್ಕಂಥದ್ದನ್ನ ಗಮನಿಸಿ ಸೊ ಇಲ್ಲಿ ನೀವು ಗಮನಿಸಿರ್ತಕ್ಕಂಥದ್ದು ಆ ಗೋಲಿಯು ಪ್ರವೇಶ ಮಾಡಿದ ನಂತರ ಅದು ಈಚೆ ಬರಕ್ಕೆ ಯಾವ ರೀತಿ ಸಮಯವನ್ನು ತಗೊಂಡಿದೆ ಅನ್ನೋದನ್ನು ಗಮನಿಸಬೇಕು ಈಗ ಅದೇ ರೀತಿ ಈ ಒಂದು ಅಲುಮಿನಿಯಂ ಪೈಪಿನ ಮೂಲಕ ನಾವು ಇನ್ನೊಂದು ಗೋಲಿಯನ್ನು ಅದ್ರ ಮೂಲಕ ನಾವು ಹಾರಬೇಕು ಇಲ್ಲೂ ಕೂಡ ಮೊದಲಿನ ಹಾಗೆ ಗೋಲಿಯನ್ನು ಬಿಟ್ಟ ತಕ್ಷಣ ಅದು ಇನ್ನೊಂದು ತುದಿಯಲ್ಲಿ ಹೊರಗಡೆ ಬಂದಿರತಕ್ಕಂಥದನ್ನ ನಾವು ಗಮನಿಸ್ತೀವಿ ಈಗ ಇದೇ ಒಂದು ಕೆಲಸವನ್ನು ನಾವು ಒಳಗಡೆ ಬಿಟ್ಟತಕ್ಕಂತಹ ವಸ್ತುವನ್ನು ಆಯಸ್ಕಾಂತವನ್ನು ತಗೊಳ್ಳೋಣ ಆಯಸ್ಕಾಂತವನ್ನು ಈಗ ನಾವು ಒಂದು ಪ್ಲಾಸ್ಟಿಕ್ ಪೈಪಿನ ಮೂಲಕ ಬಿಡ್ತಾ ಇದ್ದೀವಿ ಈಗ ಗಮನಿಸಿ ಹೇಗೆ ಹೊರಗಡೆ ಬಂದಿದೆ ಯಾವ ರೀತಿ ಬರ್ತಾ ಇದೆ ಅಂತಕ್ಕಂಥದನ್ನ ನೀವು ಗಮನಿಸಿದ್ದೀರಾ ಈಗ ನಾವು ಇಲ್ಲಿ ತೊಗೊಂಡಿರ್ತಕ್ಕಂಥ ಆಯಸ್ಕಾಂತವನ್ನು ಈ ಒಂದು ಅಲ್ಯೂಮಿನಿಯಂ ಪೈಪಿನ ಮೂಲಕ ಬಿಡ್ತೀವಿ ಈಗ ಗಮನಿಸಿ ನೋಡಿ ಸೊ ಈಗ ಆಯಸ್ಕಾಂತ ಇನ್ನೊಂದು ದಿಂದ ಬಂದಿರತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ ಮತ್ತೊಮ್ಮೆ ಇದನ್ನೇ ಪರೀಕ್ಷೆ ಮಾಡೋಣ ಸೊ ಈಗ ಇನ್ನೊಂದು ದಿಯಲ್ಲಿ ನಮಗೆ ಆಯಸ್ಕಾಂತ ಸಿಕ್ಕಿದೆ ಆದರೆ ನಾವು ಮೊದಲೇ ಮಾಡಿರ್ತಕ್ಕಂಥ ಪ್ರಯೋಗಗಳಲ್ಲಿ ಆ ಒಂದು ಗೋಲಿಗಳನ್ನ ನಾವು ಬಿಟ್ಟಾಗ ನಾವು ಒಂದು ಗೋಲಿಗಳು ಯಾವುದೇ ಅಡೆತಡೆ ಇಲ್ಲದೆ ಹೊರಗಡೆ ಬಂದಿರತಕ್ಕಂಥದನ್ನು ನಾವು ಗಮನಿಸಿದ್ವಿ ಸೊ ಈ ಒಂದು ಪ್ರಯೋಗದಲ್ಲಿ ನೀವು ಈ ಫಲಿತಾಂಶಗಳನ್ನು ನೋಡಿದ್ದೀರಾ ನೀವು ಗಮನಿಸಿರ್ತಕ್ಕಂತಹ ಅಂಶ ಏನು ಯೋಚನೆ ಮಾಡಿ ಹೌದು ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಅಲ್ಯೂಮಿನಿಯಂ ಒಂದು ಲೋಹ ಆಗಿರತಕ್ಕಂಥ ಕಾರಣದಿಂದ ಆಯಸ್ಕಾಂತವು ಆ ಲೋಹದೊಂದಿಗೆ ವರ್ತಿಸಿದಾಗ ಆಯಸ್ಕಾಂತದ ಗುಣದ ಕಾರಣದಿಂದ ಅದು ಆ ಲೋಹವನ್ನು ಆಕರ್ಷಣ ಗುಣದಿಂದ ಅದು ಹೆಚ್ಚು ಕಾಲ ತಗೊಳ್ತಾ ಇದೆ ಇನ್ನೊಂದು ತುದಿಯಲ್ಲಿ ಆಯಸ್ಕಾಂತ ಹೊರಗಡೆ ಬರಲಿಕ್ಕಾಗಿ ಸೊ ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವಿಚಾರ ಏನಂತಂದರೆ ಅಲ್ಯೂಮಿನಿಯಮ್ಮು ನಮಗೆ ಹೆಚ್ಚು ಕಾಂತೀಯ ಗುಣ ಹೊಂದಿಲ್ಲದ ಒಂದು ಲೋಹ ಆಗಿರುವುದು ಸಹ ಕೆಲವೊಮ್ಮೆ ನಾವು ಆಯಸ್ಕಾಂತ ಜೊತೆ ವರ್ತನೆ ಮಾಡಿದಾಗ ಅದು ಕಾಂತೀಯ ಗುಣವನ್ನು ತೋರಿಸುತ್ತೆ ಹಾಗಾಗಿ ನಾವು ಇಲ್ಲಿ ಏನು ತೀರ್ಮಾನಿಸಬಹುದು ಯೋಚನೆ ಮಾಡಿ ಅಲ್ಯೂಮಿನಿಯಂ ಅಲ್ಪ ಪ್ರಮಾಣದ ಕಾಂತೀಯ ಗುಣವನ್ನು ತೋರಿಸುತ್ತೆ ವಿದ್ಯಾರ್ಥಿಗಳೇ ನೋಡಿದ್ರಲ್ಲ ಈಗ ಈ ಆಯಸ್ಕಾಂತವನ್ನು ವಿದ್ಯುತ್ ಉತ್ಪಾದನೆ ಮಾಡುವ ಜನ್ರೇಟರ್ ಮತ್ತು ಮೋಟರ್ಗಳಲ್ಲಿ ಬಳಸ್ತಾರೆ ಅದೇ ರೀತಿ ನಾವು ಮನೆಯಲ್ಲಿ ಬಳಸ್ತಕ್ಕಂತಹ ಕೆಲವೊಂದು ಉಪಕರಣಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ ಈಗ ಸ್ಪೀಕರ್ಗಳಾಗಿರಬಹುದು ಹೆಡ್ಫೋನ್ಗಳಾಗಿರಬಹುದು ಇವು ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಮನೆಯಲ್ಲಿ ಅದನ್ನು ನೋಡಿದ್ದಾರೆ ಬಹುಶಃ ಈ ಮ್ಯಾಗ್ನೆಟ್ಗಳ ವಿಶೇಷತೆ ಅಂತಂದರೆ ಇವುಗಳನ್ನು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಥವಾ ವಿದ್ಯುತ್ ಕಾಂತಗಳು ಅಂತ ಕರಿತೀವಿ ಅಲ್ವ ಸರ್ ಹೌದು ಈಗ ಈ ಒಂದು ವಿದ್ಯುತ್ ಕಾಂತ ಹೇಗೆ ಕೆಲಸ ಮಾಡುತ್ತೆ ಈ ನಮ್ಮ ಇಯರ್ಫೋನ್ ಅಥವಾ ಹೆಡ್ಫೋನ್ ಅಥವಾ ಸ್ಪೀಕರ್ಗಳು ಯಾವ ರೀತಿ ವಿದ್ಯುತ್ ಕಾಂತ ತತ್ವವನ್ನು ಅನುಸರಿಸಿ ಕಾರ್ಯನಿರ್ವಹಿಸ್ತವೆ ಇದನ್ನು ನಾವು ಒಂದು ಚಟುವಟಿಕೆಯ ಮೂಲಕ ನೋಡೋಣ ಓ ಖಂಡಿತ ಈಗ ನಾವು ಮಾಡುತ್ತಿರುವ ಚಟುವಟಿಕೆಯಲ್ಲಿ ಬಳಸುವ ಸಾಮಗ್ರಿಯನ್ನು ನೀವು ನೋಡ್ತಾ ಇದ್ದೀರಿ ಈಗ ಒಂದು ಪರೀಕ್ಷೆಯನ್ನು ಮಾಡೋಣ ಏನದು ಪರೀಕ್ಷೆ ಮತ್ತು ಆಯಸ್ಕಾಂತವನ್ನು ಬಳಸಿ ಗುಂಡು ಸೂಜಿಯನ್ನು ಎತ್ತುವ ಪ್ರಯತ್ನವನ್ನು ಮಾಡೋಣ ಈಗ ಪ್ರಥಮವಾಗಿ ಆಯಸ್ಕಾಂತವನ್ನು ಗುಂಡು ಸೂಜಿ ಹತ್ತಿರ ತಗೊಂಡು ಹೋದಾಗ ಏನು ಗಮನಿಸಿದ್ರಿ ಈಗ ನಾವು ಎರಡನೇ ಪ್ರಯತ್ನ ಮಾಡೋಣ ಏನದು ಪ್ರಯತ್ನ ಅಂತಂದರೆ ಮೊಳೆಯನ್ನು ಬಳಸಿ ಅದೇ ರೀತಿ ಗುಂಡು ಸೂಜಿಯನ್ನು ಎತ್ತಲು ಪ್ರಯತ್ನಿಸೋಣ ಹಾಗಾದರೆ ಈಗ ಅದೇ ಮೊಳೆಯನ್ನು ನಾವು ಗುಂಡು ಸೂಜಿಗಳನ್ನು ಆಕರ್ಷಣೆ ಮಾಡುವಂತೆ ಮಾಡಲು ಸಾಧ್ಯವಿದೆಯೇ ಯೋಚಿಸಿ ಈಗ ಮೊಳೆಯನ್ನು ತೆಗೆದುಕೊಂಡು ನಾವು ತಾಮ್ರದ ತಂತಿಯನ್ನು ಅದರ ಮೇಲೆ ಸುತ್ತುತ್ತೇವೆ ಪರೀಕ್ಷೆ ಮಾಡಲು ಸಿದ್ಧವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಇದೆ ಆ ಮೊಳೆಯನ್ನು ಹೀಗೆ ನಾವು ಸುತ್ತಿದ್ದೇವೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಬ್ಯಾಟ್ರಿಯ ಎರಡು ಧ್ರುವಗಳನ್ನು ಈ ತಾಮ್ರದ ತಂತಿಯ ಎರಡು ಧ್ರುವಗಳಿಗೆ ಸಂಪರ್ಕಿಸೋಣ ಈಗ ನಮ್ಮ ಒಂದು ಮಂಡಲ ವಿದ್ಯುತ್ ಮಂಡಲ ಸಿದ್ಧವಾಗಿದೆ ಸೊ ಈ ವಿದ್ಯುತ್ ಮಂಡಲದಲ್ಲಿ ಬ್ಯಾಟ್ರಿಯ ಧನಾಗ್ರ ತಾಮ್ರತಂತಿಯ ಒಂದು ತುದಿಗೆ ಬ್ಯಾಟ್ರಿಯ ಋಣಾಗ್ರ ತಾಮ್ರದಂತಿಯ ಇನ್ನೊಂದು ತುದಿಗೆ ಸಂಪರ್ಕ ಹೊಂದಿದೆ ಏನಾಗ್ತಾಯಿದೆ ಗುಂಡು ಸೂಜಿ ಮೊಳೆಯನ್ನ ಆಕರ್ಷಣೆ ಆಗಿದೆ ಆ ಒಂದು ಮೊಳೆಯು ಗುಂಡು ಸೂಜಿಯನ್ನು ಆಕರ್ಷಿಸಲು ಸಾಧ್ಯವಾಗ್ತಾ ಇದೆ ಹೌದು ನೀವು ಯೋಚನೆ ಮಾಡಿರೋದು ಸರಿಯಾಗಿದೆ ನಾವು ಆ ತಾಮ್ರದ ತಂತಿಯಲ್ಲಿ ಪ್ರವಹಿಸಿದ ವಿದ್ಯುತ್ತು ಇದಕ್ಕೆ ಕಾರಣ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಆ ತಂತಿಯ ಕೇಂದ್ರದಲ್ಲಿರ್ತಕ್ಕಂತಹ ಮೊಳೆಯಲ್ಲಿ ಕಾಂತಶಕ್ತಿಯು ಪ್ರೇರಿತವಾಗತ್ತೆ ವಿದ್ಯಾರ್ಥಿಗಳೇ ನೀವು ಗಮನಿಸಿದರಲ್ವಾ ಹೇಗೆ ವಿದ್ಯುತ್ ಪ್ರವೇಶದ ತಕ್ಷಣ ಆ ಒಂದು ಮೊಳೆಯು ಕಾಂತೀಯ ಗುಣವನ್ನು ಪಡ್ಕೊಂಡಿದೆ ಅಂತಕ್ಕಂಥದನ್ನ ನೋಡಿ ಈ ತತ್ವದ ಮೇಲೇನೆ ಅಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ಆ ಒಂದು ಮ್ಯಾಗ್ಲೇವ್ ಟ್ರೈನ್ ಆಗಿರಬಹುದು ಕಾಂತೀಯ ಟ್ರೈನ್ ಸ್ಪೀಕರ್ ಆಗಿರಬಹುದು ಹೆಡ್ಫೋನ್ ಆಗಿರಬಹುದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವ ಎಮ್ ಆರ್ ಐ ಮಷಿನ್ಗಳಾಗಿರಬಹುದು ಇದು ಎಲ್ಲ ವಿದ್ಯುತ್ ಕಾಂತದೆಯನ್ನು ಅನ್ವಯಿಸಿ ಕೆಲಸ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಹಾಗಿದ್ರೆ ನಾವೀಗ ಬಣ್ಣ ಯಾವ ರೀತಿಯಾಗಿ ಉಂಟಾಗುತ್ತೆ ಅನ್ನೋದನ್ನು ನೋಡೋಣ ಬಹುಶಃ ಮಕ್ಕಳಿಗೆ ಬಣ್ಣ ಅಂದರೆ ಬಹಳ ಆಸಕ್ತಿ ಅದೊಂದು ರಾಸಾಯನಿಕ ಕ್ರಿಯೆ ನಮ್ಮ ವಿದ್ಯಾರ್ಥಿಗಳು ಆ ರಾಸಾಯನಿಕ ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ತಾರೆ ಖಂಡಿತ ನೋಡೋಣ ಬನ್ನಿ ಸರ್ ವಿದ್ಯಾರ್ಥಿಗಳ ಚಟುವಟಿಕೆ ಪ್ರಾರಂಭಿಸೋಣ ಈ ಚಟುವಟಿಕೆಗೆ ನಾನು ತೆಗೆದುಕೊಂಡಿರುವಂತಹ ರಾಸಾಯನಿಕ ವಸ್ತು ಪೊಟ್ಯಾಷಿಯಂ ಅಯೋಡೈಡ್ ಪೊಟ್ಯಾಷಿಯಂ ಅಯೋಡೈಡ್ ಒಂದು ದ್ರವ ರೂಪದ ವಸ್ತು ನೀರಿನ ರೀತಿ ಬಣ್ಣ ರಹಿತವಾಗಿರುತ್ತದೆ ಅದನ್ನು ನಾನು ಈ ವಾಚ್ ಗ್ಲಾಸ್ನಲ್ಲಿ ಕೇವಲ ಎರಡು ಮೂರು ತೊಟ್ಟು ತೆಗೆದುಕೊಂಡಿರುವುದನ್ನು ನೀವು ಗಮನಿಸಬಹುದು ಈ ಪ್ರಯೋಗಕ್ಕೆ ನಾನು ಲೆಡ್ ನೈಟ್ರೇಟ್ ಸೀಸದ ನೈಟ್ರೇಟ್ ಲವಣವನ್ನ ತೆಗೆದುಕೊಳ್ಳುತ್ತಿದ್ದೇನೆ ಸೀಸದ ನೈಟ್ರೇಟ್ ಬಿಳಿ ಬಣ್ಣದ ಹರಳು ಲವಣ ಎಂದು ಕರೆಯುತ್ತೇವೆ ಈ ಲವಣ ಹರಳಿನ ರೂಪದಲ್ಲಿದೆ ಇದನ್ನು ಸ್ವಲ್ಪ ಭಾಗ ನಾನು ಈಗ ಪೊಟ್ಯಾಷಿಯಮ್ ಅಯೋಡೈಡ್ನೊಂದಿಗೆ ಬೆರೆಸುತ್ತೇನೆ ನೀವು ಗಮನವಿಟ್ಟು ನಡೆಯುವಂತಹ ಬದಲಾವಣೆಯನ್ನು ವೀಕ್ಷಿಸಬೇಕು ಪೊಟ್ಯಾಶಿಯಂ ಅಯೋಡೈಡ್ ಸೀಸದ ನೈಟ್ರೇಟ್ನೊಂದಿಗೆ ವರ್ತಿಸಿ ಹಳದಿ ಬಣ್ಣದ ವಸ್ತುವನ್ನು ಉತ್ಪನ್ನವಾಗಿ ಉಂಟು ಮಾಡಿದೆ ಹಾಗಾದರೆ ನಿಮಗೊಂದು ಪ್ರಶ್ನೆ ಇಲ್ಲಿ ಹಳದಿ ಬಣ್ಣದ ವಸ್ತು ಯಾವುದು ಈ ರಾಸಾಯನಿಕ ಕ್ರಿಯೆ ಎಂತಹ ರಾಸಾಯನಿಕ ಕ್ರಿಯೆ ಆ ವಾಚ್ ಗ್ಲಾಸ್ನಲ್ಲಿ ನಡೆದಂಥ ಮ್ಯಾಜಿಕ್ಕು ಅದಕ್ಕೆ ಉತ್ತರ ಇಲ್ಲಿದೆ ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಇಲ್ಲಿ ಎರಡು ಪ ವಸ್ತುಗಳು ಪರಸ್ಪರ ತಮ್ಮ ಅಯಾನ್ಗಳನ್ನು ಏನು ಮಾಡ್ತವೆ ವಿನಿಮಯ ಮಾಡಿಕೊಳ್ತವೆ ಈ ರೀತಿಯಾದಂಥ ವಿನಿಮಯದಿಂದ ಹೊಸ ವಸ್ತು ಒಂದು ಉಂಟಾಗುತ್ತೆ ಅದು ನೀರಿನಲ್ಲಿ ಕರಗೋದಿಲ್ಲ ಅಂದರೆ ಅದನ್ನು ಪ್ರೆಸಿಪಿಟೇಟ್ ಅಥವಾ ಪ್ರಕ್ಷೇಪ ಅಂತ ಕರಿತೀವಿ ಹಾಗಾಗಿ ತಳಕ್ಕೆ ಹೋಗುತ್ತೆ ಅದೇನೇ ಘನ ರೂಪದಲ್ಲಿ ನೀವು ಕಂಡಂತಹ ಹಳದಿ ಬಣ್ಣ ಅದನ್ನು ನಾವು ಲೆಡ್ ಅಯೋಡೈಡ್ ಪಿ ಬಿ ಐ ಟೂ ಅಂತ ಹೇಳ್ತೀವಿ ಬಹಳ ಚೆನ್ನಾಗಿದೆ ಸರ್ ಇಲ್ಲಿ ಬಣ್ಣ ಬದಲಾವಣೆ ಆಗಿರೋದ್ರಿಂದ ನಮಗೆ ರಾಸಾಯನಿಕ ಕ್ರಿಯೆಯನ್ನು ಗುರುತಿಸಲಿಕ್ಕೆ ಬಹಳ ಬೇಗ ಸಾಧ್ಯ ಆಗ್ತಾ ಇದೆ ಈಗ ಮುಂದಿನ ಚಟುವಟಿಕೆಗೆ ಹೋಗೋಣ ಏನು ಪ್ರಯತ್ನ ಪಡ್ತಾ ಇದ್ದೀರಾ ಸರ್ ಎರಡು ವಸ್ತುಗಳು ಯಾವ ರೀತಿಯಾಗಿ ನೆಲದತ್ತ ಬೀಳ್ತವೆ ಅನ್ನೋದನ್ನು ನೋಡ್ತಾ ಇದ್ದೀನಿ ಆದರೆ ನೀವು ಎರಡರಲ್ಲಿ ಒಂದು ವ್ಯತ್ಯಾಸ ಗಮನಿಸಿದ್ರಿ ಹ್ಞೂ ಏನದು ವಿದ್ಯಾರ್ಥಿಗಳೇ ನೀವು ಏನು ಗಮನಿಸಿದ್ರಿ ಬಹುಶಃ ಪೇಪರ್ನ ಉಂಡೆ ವೇಗವಾಗಿ ಭೂಮಿಯತ್ತ ಚಲಿಸ್ತಾ ಇರೋದನ್ನು ನಾವು ನೋಡಿದ್ವಿ ಖಂಡಿತ ಸರಿಯಾಗಿ ಹೇಳಿದ್ದೀರಾ ಸರ್ ಅದೇ ಆ ಪೇಪರ್ ಹಾಳೆಯು ಸ್ವಲ್ಪ ಉಂಡೆಗಿಂತ ಸ್ವಲ್ಪ ತಡವಾಗಿ ಕೆಳಗೆ ಬೀಳೋದನ್ನು ನಾವು ಗಮನಿಸಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ಗಮನಿಸಿದರೆ ಹೌದು ಹಾಗಾದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲೇನಾದರೂ ಒಂದು ಆಟವನ್ನು ಆಡಬಹುದಾ ನಮ್ಮ ವಿದ್ಯಾರ್ಥಿಗಳು ಸಂತೋಷ ಪಡಬಹುದಾ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಸರ್ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಚಟುವಟಿಕೆ ವಿದ್ಯಾರ್ಥಿಗಳೇ ನಾವು ಈಗಷ್ಟೇ ಹೇಳಿದ ಹಾಗೆ ಸರಳ ಒಂದು ಪೇಪರ್ ಮತ್ತು ಒಂದು ಕತ್ರಿಯನ್ನು ಬಳಸುತ್ತಾ ಪೇಪರ್ ಹೆಲಿಕಾಪ್ಟರನ್ನು ಮಾಡುವ ವಿಧಾನವನ್ನು ಈಗ ನಾವು ಗಮನಿಸೋಣ ಈಗ ನಾವಿಲ್ಲಿ ತೊಗೊಂಡಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು ಒಂದು ಪೇಪರನ್ನು ತೊಗೊಂಡಿದ್ದೀವಿ ಒಂದು ಕತ್ರಿಯನ್ನು ತಗೊಂಡಿದ್ದೀವಿ ಈಗ ಅದನ್ನು ನಿರ್ದಿಷ್ಟ ಅಳತೆಯಲ್ಲಿ ಕತ್ತರಿಸಬೇಕು ಹದಿನೈದು ಸೆಂಟಿಮೀಟರ್ ಉದ್ದ ಹದಿನೈದು ಸೆಂಟಿಮೀಟರ್ ಉದ್ದ ಇರುವಂತೆ ಅದನ್ನು ಕತ್ತರಿಸಬೇಕು ಜೊತೆಗೆ ನಾಲ್ಕು ಸೆಂಟಿಮೀಟರ್ ಅಗಲ ಇರುವಂತೆ ಒಂದು ಆಯತವನ್ನು ಕತ್ತರಿಸ್ಕೋಬೇಕು ಹದಿನೈದು ಸೆಂಟಿಮೀಟರ್ ಉದ್ದ ಈ ಅಳತೆಯು ಹದಿನೈದು ಸೆಂಟಿಮೀಟರ್ ಇದೆ ಅಗಲ ನಾಲ್ಕು ಸೆಂಟಿಮೀಟರ್ ಇದೆ ಈಗ ಅದರ ಅರ್ಧಕ್ಕಿಂತ ಕಡಿಮೆಯ ಭಾಗದಲ್ಲಿ ನಾವು ಕತ್ತರಿಸಬೇಕು ಯಾವ ರೀತಿ ಅನ್ನೋದನ್ನು ನೋಡಿ ಈಗ ಅರ್ಧಕ್ಕಿಂತ ಕಡಿಮೆ ಭಾಗದಲ್ಲಿ ಈ ರೀತಿಯಾಗಿ ನೀವು ಕತ್ತರಿಯನ್ನು ಬಳಸಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಬೇಕಾಗತ್ತೆ ಅದೇ ರೀತಿ ಅದರ ವಿರುದ್ಧ ದಿಕ್ಕಲ್ಲೂ ಕೂಡ ಕತ್ತರಿಸಬೇಕು ಈಗ ನಾವು ಎರಡು ಭಾಗಗಳಲ್ಲಿ ಕತ್ತರಿಸಿದ್ದೀವಿ ಈಗ ಮೇಲಿನಿಂದ ಕೂಡ ಒಂದು ಮತ್ತೊಮ್ಮೆ ಕತ್ತರಿಸಬೇಕು ಈ ರೀತಿಯಾಗಿ ಮೂರು ಬಾರಿ ಅದನ್ನು ಕತ್ತರಿಸಬೇಕು ಈಗ ಕತ್ತರಿಸಿದ ನಂತರ ಕೆಳಗಿನ ತುದಿ ಇನ್ನೊಂದು ತುದಿ ಏನಿದೆ ಈಗ ಮಡಿಸಿದ ನಂತರ ಅದರ ಕೊನೆಯ ತುದಿಯನ್ನು ಮತ್ತೊಮ್ಮೆ ಮಡಚಬೇಕು ಮೇಲೆ ನೀವು ಕತ್ತರಿಸಿದ ಭಾಗವನ್ನು ಎರಡು ಬೇರೆ ಬೇರೆ ದಿಕ್ಕುಗಳಲ್ಲಿ ಅದನ್ನು ಬಾಗಿಸಿ ಸೊ ಈಗ ನೀವು ಗಮನಿಸಿರುವ ಹಾಗೆ ಮೊದಲೇ ನಾವು ಹದಿನೈದು ನಾಲ್ಕು ಸೆಂಟಿಮೀಟರ್ ತಗೊಂಡು ಅದನ್ನು ಮೂರು ಬಾರಿ ಕತ್ತರಿಸಿ ಮತ್ತು ಕೆಳಗಿನ ತುದಿಯನ್ನು ಮಡಚಿ ಈ ರೀತಿಯಾಗಿ ಸಿದ್ಧಪಡಿಸಿದ್ದೀವಿ ಈಗ ಅದನ್ನು ನೋಡೋಣ ಎಷ್ಟು ಚೆನ್ನಾಗಿ ಬೀಳ್ತಾಯಿದೆ ಯಾಕೆ ಈ ರೀತಿಯಾಗಿ ವೃತ್ತಾಕಾರವಾಗಿ ತಿರುಗ್ತಾ ಇದೆ ಪೇಪರ್ ಆ ರೀತಿಯಾಗಿಲ್ಲ ಉಂಡೆಯಲ್ಲೂ ಆ ರೀತಿಯಾದಂತಹ ಯಾವುದೇ ಬದಲಾವಣೆಯನ್ನು ನಾವು ನೋಡಿಲ್ಲ ಇಲ್ಲೇನು ವಿಶೇಷ ಹಾಂ ಇಲ್ಲಿ ಇದರ ಆಕಾರವನ್ನು ನೀವು ಗಮನಿಸಿದ್ರೆ ನಾವು ಎತ್ತರದಿಂದ ಇದನ್ನು ಬಿಟ್ಟಾಗ ಗಾಳಿಯು ಮೇಲ್ಮುಖವಾಗಿ ಒತ್ತಡವನ್ನು ಹಾಕುತ್ತೆ ಕೆಳಮುಖವಾಗಿ ಪೇಪರು ಹೆಲಿಕಾಪ್ಟರು ಬೀಳುವ ಸಮಯದಲ್ಲಿ ಗುರುತ್ವಾಕರ್ಷಣ ಬಲದಿಂದ ಕೆಳಮುಖವಾಗಿ ಬೀಳುವ ಸಮಯದಲ್ಲಿ ಗಾಳಿಯು ಮೇಲ್ಮುಖ ಒತ್ತಡವನ್ನು ಹಾಕುತ್ತೆ ಆಗ ಈ ಎರಡು ರೇಖೆಗಳಿಗೆ ಇಲ್ಲಿ ಒತ್ತಡವನ್ನು ಗಾಳಿಯು ಹಾಕಿದಾಗ ಜಾಗ ಇಲ್ಲದ ಕಾರಣ ತನ್ನ ದಿಕ್ಕನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ ಓ ಚಲಿಸುತ್ತಿರುವ ಗಾಳಿಗೆ ಗಾಳಿಯ ದಿಕ್ಕಿನಲ್ಲಿ ಇವು ಬಂದಾಗ ಅಡೆಯಾಗುತ್ತೆ ಅಡೆತಡೆಯಾಗುತ್ತೆ ಆ ತಡೆಯನ್ನು ನಿವಾರಿಸೋದಕ್ಕೆ ಪಕ್ಕದಿಂದ ಗಾಳಿ ಚಲಿಸಿದಾಗ ಆ ಪಕ್ಕದಿಂದ ಉಂಟಾದಂಥ ಚಲನೆ ಇದನ್ನು ವೃತ್ತಾಕಾರವಾಗಿ ತಿರುಗುವಂತೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ ಹೌದು ಪಕ್ಕದಿಂದ ಗಾಡಿಯು ಚಲನೆ ಮಾಡಿದಾಗ ರೆಕ್ಕೆಯು ಅದರ ಜೊತೆಗೆ ತಿರುಗಲು ಪ್ರಾರಂಭ ಮಾಡುತ್ತೆ ಸೊ ಕೆಳಗೆ ಬೀಳುವವರೆಗೂ ಅದು ತಿರುಗ್ತಾ ಇರತ್ತೆ ಓ ಎಷ್ಟು ಸರಳವಾಗಿದೆ ಒಂದು ಸಣ್ಣ ಕಾಗದದ ಹಾಳೆಯಿಂದ ನಾವೊಂದು ಪೇಪರ್ ಹೆಲಿಕಾಪ್ಟರ್ನ ಮಾಡಿದ್ವಿ ಇದರಲ್ಲಿ ಏನಾದರೂ ಕಷ್ಟ ಇತ್ತ ತುಂಬ ಸರಳವಾದಂಥ ಒಂದು ವಸ್ತು ಆದರೆ ಎಷ್ಟೆಲ್ಲ ಖುಷಿ ಕೊಡ್ತು ಅಲ್ವ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಎಷ್ಟೆಲ್ಲ ಚಟುವಟಿಕೆಗಳನ್ನು ನೋಡಿದ್ದೀರಿ ಈ ಚಟುವಟಿಕೆಗಳಲ್ಲಿ ಇರ್ತಕ್ಕಂತಹ ವೈಜ್ಞಾನಿಕ ವಿಚಾರವನ್ನು ವೈಜ್ಞಾನಿಕ ಸಂಗತಿಯನ್ನು ನೀವು ಕಲ್ತಿದ್ದೀರಿ ಇದೇ ರೀತಿ ನಿಮ್ಮ ದಿನನಿತ್ಯ ಜೀವನದಲ್ಲೂ ಸಹ ನಿಮ್ಮ ಸುತ್ತಮುತ್ತಲಿನ ವಸ್ತುಗಳಲ್ಲಿ ಇರ್ತಕ್ಕಂತಹ ವೈಜ್ಞಾನಿಕ ಅಂಶ ಯಾವುದು ಅದರಲ್ಲಿ ಯಾವ ತತ್ವ ಇದೆ ಅಂತಕ್ಕಂಥದನ್ನ ಪ್ರಶ್ನೆಯನ್ನು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಉತ್ತರವನ್ನು ಕಂಡಿಡಿಯೋಕ್ಕೆ ಪ್ರಯತ್ನ ಪಡಿ ಇಂತಹ ಸರಳ ವೈಜ್ಞಾನಿಕ ಮಾದರಿಗಳನ್ನು ತಯಾರಿಸ್ಲಿಕ್ಕೂ ಸಹ ಪ್ರಯತ್ನ ಪಟ್ಟು ವೈಜ್ಞಾನಿಕ ಮನೋಭಾವವನ್ನು ರೂಪಿಸ್ಕೊಳ್ತೀರಾ ಅಂತ ಆಶಿಸ್ತಾ ಹೊಸ ಹೊಸ ಸಂಗತಿಗಳನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ಈ ತರಗತಿ ಸಾಕಷ್ಟು ಸಂತೋಷವನ್ನು ತಂದಿದೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತಾ ಇದೆ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಧನ್ಯವಾದಗಳು కలికొసలి జొతేగూడి హోణ సంతసది కలియో నమ్మ క్లసినలి